ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಕಲ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಹಡಗಿನಹಾಳ್ ಗ್ರಾಮದ ಮಹಿಳೆಯ ಮೇಲೆ ಗಂಡನ ಮನೆಯವರು ಮಾನಾಂತಿಕವಾಗಿ ಹಲ್ಲೆ ಮಾಡಿ 2 ವಾರ ಕಳೆದರೂ ಆರೋಪಿಗಳನ್ನು ಬಂಧಿಸದೆ ಇರುವ ಕಲ್ಕೇರಿ ಪೊಲೀಸ್ ಠಾಣಾ ಅಧಿಕಾರಿಗಳ ವಿರುದ್ಧ ಮಾನ್ಯ ಅಧೀಕ್ಷಕರಿಗೆ ಮನವಿ ಕೊಡುವುದರ ಮೂಲಕ ಕಚೇರಿ ಎದುರು ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಸಂಘಟನೆ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆಯ ಮುಖ್ಯ ಉದ್ದೇಶ ತಪಿಗಸ್ಥರನ್ನು ಕೂಡಲೇ ಕಾನೂನು ವಶಕ್ಕೆ ತೆಗೆದುಕೊಂಡು ಆ ಮಹಿಳೆಗೆ ಕಾನೂನು ರಕ್ಷಣೆಯ ಜೊತೆಗೆ ನ್ಯಾಯ ಒದಗಿಸುವುದಾಗಿತ್ತು. ಈ ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷ ಮತೀನ್ ಕುಮಾರ್ ದೇವ್ದರ್, ಜಿಲ್ಲಾಧ್ಯಕ್ಷ ಮಲ್ಲು ಜಾಲ್ಗೇರಿ, ಖಾಲಿದ್ ಹುಸೇನ್ ಸೇರಿದಂತೆ ಅನೇಕ ತಾಲೂಕು ಮತ್ತು ಜಿಲ್ಲಾ ಘಟಕದ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಕಲ್ಕೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಡಿನಾಳ್ ಗ್ರಾಮದ ಒಂದು ಗ್ರಾಮದಲ್ಲಿ ಮುಸ್ಕಾನ್ ಎಂಬ ಗೃಹಿಣಿಯ ಮೇಲೆ ಆಕೆ ಗಂಡನ ಮನೆಯವರು ಮಾರಣಾಂತಿಕ ಹಲ್ಲೆ ಮಾಡಿ ಮೊನ್ನೆ 8ನೇ ತಾರೀಕಿಗೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿ ಸುಮಾರು 15 ದಿನಗಳು ಕಳೆದರೂ ಸಹ ಪೊಲೀಸ್ನವರು ಇದುವರೆಗೆ ಯಾರನ್ನೂ ಅರೆಸ್ಟ್ ಮಾಡಿದಿಲ್ಲ. ಈಗ ಒಬ್ಬ ಆರೋಪಿಯನ್ನು ಮಾತ್ರ ಅರೆಸ್ಟ್ ಮಾಡಿ ನಮ್ಮ ಕಣ್ಣು ಒರೆಸುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ಒಂದು ಜೀವ ಬೆದರಿಕೆಯನ್ನು ಕೂಡ ಅವರು ಗಂಡ ಮನೆಯವರು ಹಾಕ್ತಾಯಿದ್ದಾರೆ. ಈ ಒಂದು ಇದರಿಂದ ಅವರು ತುಂಬ ಬೆದರಿದ್ದಾರೆ. ಆದ ಕಾರಣ ನಾವು ಮೊನ್ನೆ ಎಸ್ ಪಿ ಅವರಿಗೆ ಭೇಟಿಯಾಗಿ ಒಂದು ಮೆಮೊರಮ್ ಅನ್ನು ಕೊಟ್ಟಿದ್ದೀವಿ. ಆದಷ್ಟು ಬೇಗ ಉಳಿದ ಇನ್ನೂ 4 ಜನ ಆರೋಪಿಗಳನ್ನು ಬಂಧಿಸಿ ಅವರಿಗೆ ಕಠಿಣ ಶಿಕ್ಷೆಯನ್ನು ಒದಗಿಸಿ ನೀಡಬೇಕು ಮತ್ತು ಮುಂದಾಯ ವರದಕ್ಷಿಣೆ ಕಿರುಕುಳ ಇದು ವರದಕ್ಷಿಣೆ ಕಿರುಕುಳ ಸರ್. ಇದು ಸುಮಾರು 5 ಸಲ ಆಗೈತೆ ಈಗ. ಆದರೂ ನ್ಯಾಯ ಪಂಚಾಯತಿ 3 ಲಕ್ಷ ಸೇರಿ ನ್ಯಾಯ ಪಂಚಾಯತಿ ಮಾಡಿದ್ದಾರೆ. ಆದರೂ ಕೂಡ ಇವರು ಮತ್ತೆ ಪದೇ ಪದೇ ಹೆಣ್ಮಕ್ಳ ಮೇಲೆ ಟಾರ್ಚರ್ ಕೊಡೋದು, ಅವ್ರಿಗೆ ಮಾನಸಿಕ ಹಿಂಸೆ ದೈಹಿಕ ಹಿಂಸೆ ಬಡಿಯೋದು ಟಾರ್ಚರ್ ಮಾಡೋದು ಮಾಡಿರ್ತಾರೆ. ಮನೆ ಎಲ್ಲಿ ತಗ್ಗೆ ಸಿಕ್ಕಾಪಟ್ಟೆ ಹೊಡೆದ ಸರ್. ಎಲ್ಲ ಗಂಡ ಮತ್ತು ಅತ್ತಿ ಮಾವ ಮೈನ ಸೇರಿಕೊಂಡು ರಾತ್ರಿ 11 ತಾವು ಹೊಡೆದಿದ್ದಾರೆ. ಆ ಹುಡುಗಿ ತನ್ನ ಜೀವ ಭಯದಿಂದ ತನ್ನ ಮನೆ ಬಿಟ್ಟು ರಾತ್ರಿ ಕತ್ಲೆಯಲ್ಲಿ ಹುಡ್ಕೋದು ಬಂದಿದ್ದಾಳಕ್ಕೆ ಒಂದು ಕೆಸರುಗದ್ದೆಯಲ್ಲಿ ಹುಡ್ಕೋದು ಬಂದು ಪಾಪ ತಂದೆ ತಾಯಿನ ಕುಡ್ಕೋದಿದ್ದಾರೆ. ತಂದೆ ತಾಯಿ ತಕ್ಷಣ ಅವ್ರನ್ನ ಸ್ಥಳೀಯ ಆಸ್ಪತ್ರೆ ಕಲ್ಕೇರಿ ಅಡ್ಮಿಟ್ ಮಾಡಿದ್ದಾರೆ. ಅವರು ಹೆಚ್ಚಿನ ಚಿಕಿತ್ಸೆಗೆ ವಿಜಯಪುರಕ್ಕೆ ಹೋಗುವ ಅಂದಾಗ ಜಿಲ್ಲಾ ಆಸ್ಪತ್ರೆ ಅಡ್ಮಿಟ್ ಮಾಡಿದ್ದಾರೆ ಸರ್. ನಿಮ್ಮ ಹೆಸರು ಸರ್? ಮನೋಜ್ ಅಲ್ಲಿ ಸರ್, ಭೀಮನ್ ಜಿಲ್ಲಾಧ್ಯಕ್ಷ ಸರ್. ಒಂದು ವೇಳೆ ಸರ್ ಈಗ ನ್ಯಾಯ ಈಗ ಎಸ್ ಪಿ ಆಫೀಸ್ಗೆ ಬಂದಿದ್ದು ಸರ್. ಎಸ್ ಪಿ ಆಫೀಸರು ಆರೋಪಿಗಳನ್ನು ಅರೆಸ್ಟ್ ಮಾಡಿ ನ್ಯಾಯ ಕೊಡ್ತೀವಿ ಅಂತ ಹೇಳಿದ್ದಾರೆ. ಒಂದು ವೇಳೆ ಇಲ್ಲಿ ನಮಗೆ ನ್ಯಾಯ ಸಿಗದೆ ಹೋದರೆ ನಾವು ಮುಂದೆ ಬೆಳಗಾವಿ ಐ ಜಿ ಆಫೀಸ್ ಮುಂದೆ ಒಂದು ಧರಣಿ ಸತ್ಯಾಗ್ರಹ ಕೊಟ್ಟಿರ್ಬೋದು. ಈ ಮೂಲಕ ನಾನು ಹೇಳ್ತೇವೆ ಸರ್. ಕಲ್ಕೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಹಡಗಿನಾಳ ಗ್ರಾಮದ ಮುಸ್ಕಾನ್ ಎಂಬ ಯುವತಿಯ ಮೇಲೆ ಮಾರಣಾಂತಿಕವಾಗಿ ಗಂಡನ ಮನೆಯವರು ಹಲ್ಲೆ ಮಾಡಿದ್ದು, ಆ ಹೆಣ್ಣು ಮಗಳ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಇವತ್ತಿನ ದಿವಸ ಇವತ್ತು ನಾವೆಲ್ಲರೂ ಭೀಮಾರ್ಮಿಯ ಸಂಘಟನೆಯವರು ಹಾಗೂ ಮುಸ್ಕಾನಳ ಕುಟುಂಬಸ್ಥರು ಹಾಗೂ ಬಂಧು ಬಳಗದವರು ಎಲ್ಲರೂ ಸಹ ನಾವು ಹಾಸ್ಪಿಟ್ಲಿಗೆ ಹೋಗಿ ನೋಡಿದಾಗ ಯಾವ ಮಟ್ಟಿಗೆ ಅವಳ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತಂದರೆ ಒಟ್ಟಾರೆಯಾಗಿ ಅವಳನ್ನ 70% ಆಲ್ಮೋಸ್ಟ್ ಆಲ್ ಅವಳಿಗೆ ಎದ್ದು ನಡೆಯೋಕ್ಕಾಗದಿರೋಂಗೆ ಸಾಯೋ ರೀತಿಯಾಗಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ವರದಕ್ಷಿಣೆ ಕೊಡು ಅಥವಾ ನಮಗೆ ಜಮೀನು ಕೊಡು, ನಮಗೆ ಬಂಗಾರ ತಂದು ಕೊಡು ಅಂತ ಹೇಳಿ ಪದೇ 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 ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಆದರೂ ಜೀವ ಭಯದಿಂದ ಹುಡುಗಿ ಓಡಿಸ್ಕೊಂಡು ಇವತ್ತು ಓಡಿ ಜೀವ ಭಯದಿಂದ ತಪ್ಪಿಸ್ಕೊಂಡು ಬಂದು ತಂದೆ ತಾಯಿಯನ್ನು ಸೇರಿಕೊಂಡದಂದ ತಕ್ಷಣ ತಂದೆ ತಾಯಿ ತಗೊಂಡು ಬಂದು ನಮ್ಮ ಜಿಲ್ಲಾ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಇವತ್ತಿಗೂ FIR ಆಗಿ FIR 5ನೇ ತಾರೀಕಿಗೆ ಕಲ್ಕೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯೊಳಗೆ ಹಡಿಗಳ ಗ್ರಾಮದೊಳಗೆ ಆದಂಥ ಘಟನೆ ಕಲ್ಕೇರಿ ಸ್ಟೇಷನ್ ಒಳಗೆ FIR 5ನೇ ತಾರೀಕಿಗೆ ಆಗುತ್ತೆ. ಇಲ್ಲಿ ತನಾದರೂ ಆರೋಪಿಗಳನ್ನ ಬಂಧನೆ ಮಾಡಲಾಗತ್ತಿಲ್ಲ. ಅದು ನೆಪಕ್ಕೆ ಮಾತ್ರ ನಿನ್ನೆ ರಾತ್ರಿ ಅದು 10:30 ಗಂಟೆ ನಂತರ ತದನಂತರ ಅದರ ಬಗ್ಗೆ ಇನ್ನೂ ಸವಿಸ್ತಾರವಾಗಿ ನಿಮ್ಮಲ್ಲಿ ಹೇಳಲಿಕ್ಕದ. ಈ ಕೇಸಿಗೆ ಸಂಬಂಧಪಟ್ಟಂಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ತುಂಬಾ ರಾಜಕೀಯ ವ್ಯಕ್ತಿಗಳ ಕಾರಣದ ಕೈಗಳದವು. ಒಟ್ಟಾರೆ ಹೇಳಬೇಕು ಅಂದರೆ ನಮ್ಮ ಸಂಘಟನೆಯವರನ್ನು ಸಂಘಟನೆಯ ಬಲಗಳನ್ನು ಹತ್ತಿಕ್ಕೋಸ್ಕರ ನಮಗೂ ಸಹ ಹಲವಾರು ಕರೆಗಳು ಬಂದಿದ್ದಾವೆ. ನಿನ್ನೆ ರಾತ್ರಿ 10:11 ಗಂಟೆ ಒಳಗೆ ನಾವಾಗಿ ಮೊಬೈಲ್ ಆಫ್ ಮಾಡೋರಿಗೂ ಬಿಟ್ಟಿಲ್ಲ. ನಮ್ಮ ಮೇಲೂ ಸಹ ಅವರು ಪ್ರೆಷರ್ನ ಹಾಕುವಂಥ ಪ್ರಯತ್ನ ಮಾಡತ್ತಾರೆ. ಹುಡುಗಿ ತಂದೆ ತಾಯಿಯವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡೋ ಕೂಡ ಧಮಕಿಯನ್ನು ಕೊಡಲೇಕತ್ತಿದ್ದಾರೆ. ಇವತ್ತಿನ ದಿವಸ ನಾವು ಎಸ್ ಪಿ ಆಫೀಸ್ಗೆ ಬಂದಿದ್ದೀವಿ. ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ರಾಜ್ಯ ಘಟಕದವರು ಸಹ ನಮ್ಮ ಜಿಲ್ಲಾ ಘಟಕದವರು ಒಟ್ಟಾರೆ ಸೇರಿ ಇವತ್ತಿನ ದಿವಸ ಆ ನೊಂದ ಯುವತಿಯ ರಕ್ಷಣೆಗೋಸ್ಕರ ಎಸ್ ಪಿ ಆಫೀಸ್ವರಿಗೆ ನಾವು ಎಸ್ ಪಿ ಆಫೀಸ್ಗೆ ಬಂದು ಮನವಿ ಕೊಟ್ಟಿದ್ದೀವಿ. ಆ ಆರೋಪಿಗಳು 5 ಜನ ಆರೋಪಿಗಳನ್ನು ಪೈಕಿ ಒಬ್ಬರನ್ನ ಮಾತ್ರ ಅರೆಸ್ಟ್ ಮಾಡಿದ್ದು, ಹುಡುಗಿಯ ಗಂಡನ ಮಾತ್ರ ಅರೆಸ್ಟ್ ಮಾಡಿರ್ತಾರೆ. ಇವತ್ತಿನ ದಿವಸ ಇನ್ನೂ 4 ಜನರನ್ನ ಅತಿ ಶೀಘ್ರದಲ್ಲಿ ಬಂಧಿಸಬೇಕು. ಅವ್ರನ್ನ ನೊಂದ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕಾಗಿ ನಾವು ಇವತ್ತಿನ ದಿವಸ ಮನವಿ ಮಾಡಿಕೊಂಡಿದ್ದೀವಿ. ನನ್ನ ಹೆಸರು ಪ್ರಭು ಅಂಬುಲಿಗೆ ಅಂತ, ಭೀಮ್ ಆರ್ಮಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. 4 ಮಹಿನೆ ಆಗಿ 4 ಮಹಿನೆ ಮೇ 5 ಬಾರ್ ನ್ಯಾಯ ಕರ್ಕೋಗಿದ್ರೆ ಕೈ ತೋಬಿ ಅಚ್ಚ ನೀರು ಹಾಕಲಿಯೇ ಮಾರನೆಗ ತೋಡನೆಗ ಶಾದಿ ಏಸು 1 ಮಹಿನಾ ಅಚ್ಚ ಅತ್ತೆಗೆ ಸೋಗ್ತೇನೆ. ಮರದ ಧರ್ಮೆ ಒಲೆ ವಾಸಿ ಚಾಲು ಕರೆಸೊಲೆ ನ್ಯಾಯ ಕರ್ನಾಕ ಬೇದನೆಗ
अभी परसों लास्ट उनके सब जने पावा पकड़ को भेजी थी मैं, फिर भी मेरे बेटी को जान मारने की कोशिश करे पंचाले को आई है जी मेरे बेटी कर सब जने नणद सास ससरे देवर मरुद जान मारने का कोशिश करे थे जंगल में नाट जा को जान पंचाले को आई है जी। कौन जी नो वो सास ससरे नहीं उनका नाम उसका नाम इमाम साहब मौला साहब मकाशी और लाड़े मशाक इमाम साहब मकाशी राजे भी इमाम साहब मकाशी राजा बक्स इमाम साहब मकाशी और दौल भी वालिकर। ये क्या मसला क्या है? मसला हमें देने का क्या देने का शादी में अच्छा हो सब देने का थी इधर तो अच्छा लेते तो अच्छा अच्छे से ली उन्होंने लेकिन बाद में क्या मेरी बेटी के साथ में सुलभ चालू करी उन्होंने उसे मारना तोड़ना कूटना क्या वजह है वो हमने बोले नहीं हो। दिनांक 5 जनवरी 2022 देवरपि तालूक हडगिनाळ ग्रामदल्ली सहोदरियाद मुस्कान एंब सहोदरी अल्पसंख्यात समाज सेरिदवरु इवरिगे अवर गंड मत्तु अवर कुटुंबस्थरिंद मानसिक हल्ले आगित्तु 5ने तारीख एफ आर आगित्तु सायंकाल एफ आर आगि 200 15 दिन आयितु आदरे यारिगू ओब्बरिगू अरेस्ट माडिल्ल डिपार्टमेंटदवरु ಬಡವರಿಗೆ ಅಮಾಯಕರಿಗೆ ನ್ಯಾಯ ಸಿಗಲಿಕ್ಕೆ ನಾವು ಯಾರ ಹತ್ರ ಹೋಗಬೇಕು? ನಾವು ನಿಮ್ಮ ಕಡೆನೆ ಬರಬೇಕು. ನೀವು ಅರೆಸ್ಟ್ ಮಾಡಿ ನೀವು ಅವಾಗ ಅರೆಸ್ಟ್ ಮಾಡ್ತಿದ್ರೆ ನಾವು ಇವತ್ತು ಎಸ್ ಪಿ ಪಿ ಬರೋದು ಅವಶ್ಯಕತೆ ಇರಲಿಲ್ಲ. ಆದಷ್ಟು ಲಗು ನೀವು ಏನೈತಿ ಅರೆಸ್ಟ್ ಮಾಡಬೇಕಂತ ನಾನು ವಿನಂತಿ ಐತಿ. ಮತೀನ್ ಕುಮಾರ್ ಭೀಮಾರ್ಮಿ ರಾಜ್ಯಾಧ್ಯಕ್ಷರು. ನಿರಂತರ ಸುದ್ದಿಗಾಗಿ ಪ್ರಜಾಯತ್ನ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ನಿರಂತರ ಸುದ್ದಿಗಳನ್ನು ವೀಕ್ಷಿಸಿ.